ನಮ್ಮ ರಾಷ್ಟ್ರದ ಅತ್ಯುನ್ನತ ಸರ್ಜನ್ ನಾಡಿನ ಅತ್ಯಪೂರ್ವ ನೇತ್ರದಾನಿ ಸಮಾಜ ಕಾರ್ಯಕರ್ತ ಡಾಕ್ಟರ್ ಎಂ ಸಿ ಮೋದಿಯವರು ನಮ್ಮ ನೆಲೆಯಕ್ಕೆ ಬಂದಿದ್ದಾರೆ ಅವರ ಜೀವನ ಸಾಧನೆ ಸಿದ್ಧಿ ವಿಚಾರಧಾರೆ ಅವನ್ನು ನಾವು ಹಚ್ಕೋಬೇಕಲ್ಲ ಆ ದೃಷ್ಟಿಯಿಂದ ಅವರ ಜೊತೆಗೆ ನಾನು ಮಾತಾಡ್ತಿದ್ದೀನಿ ಈಗ ನಮ್ಮೆಲಿಗೆ ಬಂದಿದ್ದಾರೆ ನಮಸ್ಕಾರ ಡಾಕ್ಟರ್ ಮೋದಿ ಅವರೇ ನಮಸ್ಕಾರ ಶಿವಶಂಕರವರೇ ತಾವು ಧಾರವಾಡ ನಾಡಿನವರು ನನಗೆ ಗೊತ್ತದ ಯಾಕಂದ್ರೆ ಆ ಕಡೆ ಲೋಕಾಪುರ ಹಳ್ಳಿ ಅಲ್ಲಿ ಹುಟ್ಟಿ ಅಲ್ಲಿ ಬರೆದವರು ಇವತ್ತು ನಿಮಗೆ ಎಪ್ಪತ್ತೈದು ವರ್ಷದಲ್ಲಿ ತಾವು ಕಾಲಿಟ್ಟಿದ್ದೀರಾ ಇವತ್ತು ನಿಮಗೇನು ಅನಿಸ್ತದೆ ನಿಮ್ಮ ಜೀವನದ ಬಗ್ಗೆ ನನಗೆ ನಿಮ್ಮ ಬಾಲ್ಯದ ಹಳ್ಳಿ ಜೀವನದ ಬಗ್ಗೆ ಕೆಲವು ವಿವರ ಬೇಕಲ್ಲ ನಾನು ಹುಟ್ಟಿದ್ದು ವಿಜಾಪುರ ಜಿಲ್ಲೆಯಲ್ಲೇ ವಿಜಾಪುರ ಅಲ್ಲಿ ನನ್ನ ಶಿಕ್ಷಣ ಆದದ್ದು ವಿಜಾಪುರ ಜಿಲ್ಲೆದಲ್ಲಿ ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಆಮೇಲೆ ಬಾಂಬೆಯಲ್ಲೇ ಅದಾದಮೇಲೆ ಅಮೇರಿಕದಲ್ಲೇ ಕೊಲಂಬಿ ಯೂನಿವರ್ಸಿಟಿ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲೇ ಇದ್ದಂಥವ ನಾನು ಚಿಕ್ಕವನಿದ್ದಾಗೂ ಏನೋ ಸಮಾಜ ಸೇವೆ ಕಡೆ ನನ್ನೊಂದು ಸ್ವಲ್ಪ ಗಮನ ಇತ್ತು ಇದನ್ನೆಲ್ಲ ಮಾಡ್ತಾ ನಾನು ಶಿಕ್ಷಣ ತಗೊಂಡ ಮೇಲೆ ಮುಂಬೈದಲ್ಲೇ ಯಾವಾಗ ಪೋಸ್ಟ್ ಗ್ರ್ಯಾಜುವೇಟ್ ಕೋರ್ಸ್ ಇನ್ ಅಪ್ತಲ್ಮೊಲಾಜಿ ತಗೊಳ್ಳೋ ಕಾಲಕ್ಕೆ ನಾನು ಬರೀ ಕಣ್ಣಿಂದ ಅಭ್ಯಾಸ ಮಾಡೇ ಬಿಡಲಿಲ್ಲ ಅದರ ಜೊತೆಗೆ ಈ ರೋಗಿಗಳ ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ಪರಿಸ್ಥಿತಿ ಏನಿದೆ ಅದರದ್ದು ಅಭ್ಯಾಸ ಮಾಡಿದ್ದೀನಿ ನಾನು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ತಗೊಳ್ಳೋ ಕಾಲಕ್ಕೆ ಅಲ್ಲಿ ಎಮಿನೆಂಟ್ ಕಣ್ಣಿನ ಡಾಕ್ಟ್ರುಗಳೇನಿದ್ದಾರೆ ನನಗೆ ಆಪ್ರೇಷನ್ಸ್ ಮಾಡೋಕ್ಕೆ ನನಗೆ ಭಾಳ ಚಾನ್ಸ್ ಕೊಡ್ತಿದ್ರು ಅವಾಗ ನಾನು ಎರಡೂ ಕೈಲೇ ಅವು ಒಳ್ಳೆ ರೀತಿಯಿಂದ ಆಪ್ರೇಷನ್ ಮಾಡಿ ಮಾಡ್ತಿದ್ದರಿಂದ ನನಗೆ ಬಹಳ ಚಾನ್ಸ್ ಕೊಟ್ರು ಆ ವೇಳಕ್ಕೆ ಮತ್ತು ಪ್ರತಿಯೊಂದು ರೋಗಿಗಳಿಗೆ ನೀವು ಇಲ್ಲಿ ಹೇಗೆ ಬಂದ್ರಿ ಇದನ್ನೆಲ್ಲ ಅವ್ರ ಪರಿಸ್ಥಿತಿ ಏನು ಅದನ್ನು ಕೇಳುವ ಕಾಲಕ್ಕೆ ಅವ್ರು ಹೇಳ್ತಾ ಇದ್ದರು ಡಾಕ್ಟ್ರೇ ನಾವು ಭಾಳ ಬಡವರು ನಮ್ಮ ಹತ್ತಿರ ಏನೆಲ್ಲ ಬರೋ ಕಾಲಕ್ಕೆ ನಾವು ಎಮ್ಮೆ ಆ ಮಹ ಹಸು ದಮ್ಮ ಆಭರಣೆ ಪಾತ್ರೆ ಭೂಮಿ ಮನೆ ಮಾರಬೇಕಾಯಿತು ಇಂಥೆಲ್ಲ ಈಗೆಲ್ಲ ಹೇಳ್ತಾ ಇದ್ದರು ಆವಾಗ ಆ ಸಮಯದಲ್ಲೇ ನನ್ನ ಮನಸ್ಸಿನಲ್ಲಿ ಬಂತು ಏನು ಒಂದು ವಿಚಾರ ಭಾರತ ದೇಶದೊಳಗೆ ಮಾತ್ರ ಇದು ನಾವು ಎಲ್ಲೋ ಒಂದು ದೊಡ್ಡ ಪಟ್ಟಣಕ್ಕೆ ನೀವು ಅವು ಬರಬೇಕು ಹೇಳಂದ್ರೆ ಅವ್ರು ಬರಲಿಕ್ಕೆ ಆಗೋದಿಲ್ಲ ನಾವು ಅವ್ರ ಕಡೆ ಹೋಗಬೇಕು ಅಂಥೇಳಿ ಅಂದರೆ ತಾವು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು ಶಹರದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಕೈಕೊಳ್ತಾ ಇರುವಾಗ ತಮ್ಮ ಮನಸ್ಸಿನಲ್ಲಿ ಸದಾ ಒಂದು ಮಾತು ಕುದಿತ ಇತ್ತು ಹಳ್ಳಿಗಳಲ್ಲಿರುವಂಥ ಬಡವರ ಬವಣೆಗಳು ಅದರಲ್ಲೂ ಅಂಧರು ಕುರುಡರು ಕಣ್ಣಿಲ್ದವರು ಅಥವಾ ಇದ್ದು ಇರುಳುಗಣ್ಣರು ಇಂಥವರೆಲ್ಲರ ಪರಿಸ್ಥಿತಿ ತಾವು ಕಣ್ಣಾರೆ ಕಂಡು ಮನಸಾರೆ ಅದರ ಬಗ್ಗೆ ವಿಚಾರ ಮಾಡಿ ಒಂದು ದೃಷ್ಟಿಯಿಂದ ತಾವು ಸೇವಾ ಮನೋಧರ್ಮ ಬೆಳೆಸ್ಕೊಳ್ಕೆ ಪ್ರಯತ್ನ ಮಾಡಿದ್ರಲ್ಲ ಅದರ ನೆನಪು ಏನಾರಿದ್ರೆ ಹೇಳ್ತೀರಾ ತಮ್ಮ ತಂದೆ ತಾಯಿ ಮಂತೆನ ಹಳ್ಳಿ ಇದ್ದದ್ದು ನಮ್ಮ ತಂದೆಯವರು ವ್ಯಾಪಾರಿಗಳು ನಮ್ಮ ತಂದೆಯವರು ವ್ಯಾಪಾರಿಗಳು ನಾವು ಏನೇನು ಇದನ್ನು ಪ್ರಯತ್ನ ಮಾಡಿ ನಾನು ಶಿಕ್ಷಣ ತಗೊಂಡಿದ್ದು ಮತ್ತು ಈ ಶಿಕ್ಷಣ ಕೊಡೋ ಕಾಲ ತಗೊಳ್ಳೋ ಕಾಲಕ್ಕೆ ಬೇರೆ ಬೇರೆ ಎಲ್ಲ ಥರದ ಜನರ ನನಗೆ ಸಹಾಯ ಸಹಕಾರ ಮಾಡಿದರು ಅಂದರೆ ತಮ್ಮ ತಂದೆ ಹೆಸರು ಚೆನ್ನೀರಪ್ಪ ಚೆನ್ವೀರಪ್ಪ ತಾಯಿಯವರು ತಾಯಿಯವರು ದುಂಡಮ್ಮ ಅಂಥೇಳಿ ಅವರು ನನಗೆ ಉತ್ತೇಜನ ಕೊಟ್ಟರು ಮತ್ತು ನಾನು ಕಲಿಯುವ ಕಾಲಕ್ಕೆ ಬೇರೆ ಬೇರೆ ಜನ ನನಗೆ ಸಹಾಯ ಸಹಕಾರ ಬಹಳ ಜನ ಮಾಡಿದರು ಮಾಡಿದ್ರಿಂದ ನನಗೆ ಮುಂದೆ ಅದು ಅಮೇರಿಕಾಕ್ಕೂ ಹೋಗಿ ಎರ ಒಂದೂವರೆ ವರ್ಷ ನನಗೆ ಪೋಸ್ಟ್ ಗ್ರ್ಯಾಜುವೇಟ್ ಕೋರ್ಸು ಅಡ್ವಾನ್ಸ್ಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಇನ್ ಆಫ್ಥಾಲ್ಮಾಲಜಿ ಅಂಥೇಳಿ ಅದೊಂದು ಅಲ್ಲಿ ಕೊಡುವ ಪದ್ಧತಿ ಇದರಲ್ಲಿ ಅದು ಯಾವ ವರ್ಷ ಅದು ನೈನ್ಟೀನ್ ಫಾರ್ಟಿ ನೈನ್ದಲ್ಲೇ ಆಗಾಗಲೇ ನಾನು ನೈನ್ಟೀನ್ ಫಾರ್ಟಿ ತ್ರೀದಲ್ಲೇ ಇದನ್ನು ಪ್ರಾರಂಭ ಮಾಡಿದ್ದು ಏನು ನೇತ್ರ ಶಿಬಿರಗಳು ಸಂಚಾರಿ ಕಣ್ಣಿನ ಆಸ್ಪತ್ರೆ ಆಮೇಲೆ ಅದರದ್ದು ಅಡ್ವಾನ್ಸ್ಡ್ ಮುಂದಿನ ಐ ಬ್ಯಾಂಕು ಕಾರ್ನೆಲ್ ಟ್ರಾನ್ಸ್ಪ್ಲಾಂಟೇಶನು ಮುಂತಾದ ಈ ಸಬ್ಜೆಕ್ಟ್ಸ್ ಏನಿದೆ ಸಬ್ಜೆಕ್ಟ್ಸ್ ವಾರ ಅಲ್ಲಿ ಶಿಕ್ಷಣ ಕೊಡ್ತಾರೆ ಅದನ್ನು ತಗೊಳ್ಳಿಕ್ಕೆ ನಾನು ಅಲ್ಲಿ ಹೋದದ್ದು ಮತ್ತು ಇದೂ ಅಲ್ಲದೆ ನಾ ಇಲ್ಲಿ ಕೆಲಸ ಮಾಡೋ ಕಾಲಕ್ಕೆ ಏನೇನು ಸಮಸ್ಯೆಗಳು ಬಂದು ಆ ಸಮಸ್ಯೆಗಳು ಅಲ್ಲೇ ಅಲ್ಲಿ ಎಮಿನೆಂಟ್ ಡಾಕ್ಟರ್ಸ್ಗೆ ಇದನ್ನೆಲ್ಲ ಹೇಳಿ ಅದನ್ನು ಮಾಡಿಕೊಂಡು ನಾನು ಇದು ಬನ್ನಿ ಮತ್ತು ನನ್ನ ಮನುಷ್ಯನಲ್ಲಿ ಮೊದಲೇ ನಾನು ಹಳ್ಳಿ ಅವನು ಹುಟ್ಟಿದ್ದೀನಿ ಹಳ್ಳಿ ಪರಿಸ್ಥಿತಿ ನನಗೆ ಗುರ್ತಿತ್ತು ಇದೂ ಅಲ್ಲದೆ ಪ್ರತಿಯೊಂದು ರೋಗಿ ಅವನ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ನಾನು ಇದೊಂದು ಮತ್ತು ಏನಾಯಿತು ಅಂತಂದ್ರೆ ಮಹಾತ್ಮ ಗಾಂಧಿಯವರ ಅವರ ಪ್ರೇಯರ್ ಮೀಟಿಂಗ್ಸ್ಗೆ ಅದು ಹೋಗ್ತಾ ಹೋಗ್ತಾಯಿದ್ನಿ ಎಲ್ಲಾದರೂ ಹತ್ತಿರ ಬಂದಿದ್ದರೆ ಪೂರ್ವ ಚಳುವಳಿಯಲ್ಲಿ ಅಲ್ಲಿಂದ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಫಾರ್ಟಿ ತ್ರೀದಾಗ ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಒಮ್ಮೆ ಏನಾಯಿತು ಅಂತಂದ್ರೆ ಅಲ್ಲಿ ಏಟ್ತ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಟು ಸ್ಯಾಟರ್ಡೇ ಗೋವಾ ಟ್ಯಾಂಕ್ನಲ್ಲಿ ಎ ಐ ಸಿ ಸಿ ಮೀಟಿಂಗ್ ಇತ್ತು ಮುಂಬೈದಲ್ಲಿ ಬಾಂಬೆನಲ್ಲೇ ಗೋವಾಲಿಯಾ ಟ್ಯಾಂಕ್ನಲ್ಲೇ ಅಲ್ಲೇ ಆ ದಿವಸ ಮಹಾತ್ಮ ಗಾಂಧೀಜಿಯವರು ಮಾತನಾಡಿದರು ಕ್ವಿಟ್ ಇಂಡಿಯಾ ರೆಜುಲ್ಯೂಷನ್ ಪಾಸಾಯಿತು ಪಾಸ್ ಆದಮೇಲೆ ಎರಡು ವರ್ ಎರಡು ಟೂ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಮಾತನಾಡಿದರು ಮಾತನಾಡೋ ಕಾಲಕ್ಕೆ ಏನು ಹೇಳಿದರು ಅಂತಂದರೆ ಡೂ ಅರ್ ಡಾಯ್ ಅಂತೇಳಿ ನಾನು ಮೊದಲೇ ನನ್ನ ಕನ್ಸೆಪ್ಷನ್ ಏನಿತ್ತು ಅಂತಂದರೆ ಮೆಡಿಕಲ್ ಸರ್ವಿಸ್ ಮಸ್ಟ್ ಗೋ ಟು ದ ಡೋರ್ಸ್ ಅಂಥೇಳಿ ನನಗೆ ಮ ಕನ್ಸ್ಯೂಮ್ ಮಾಡಿದ್ನಿ ಸಂಕಲ್ಪ ಮಾಡಿಕೊಂಡಿದ್ದೆ ಸಂಕಲ್ಪ ಮಾಡ್ಕೊಂಡಿದ್ನಿ ಮಹಾತ್ಮ ಗಾಂಧಿ ಅವರು ಏನು ಮಂತ್ರ ಹೇಳಿದರು ಆ ಕ್ಷಣಕ್ಕೇ ನಾನು ಇದನ್ನು ಕಾರ್ಯ ರೂಪದಲ್ಲಿ ತರಬೇಕು ಅಂತ ಹೇಳ್ಕೊಂಡಿದೆ ಆಮೇಲೆ ಒಂಬತ್ತನೇ ತಾರೀಕು ಸಂಡೇ ಇದು ನಾನು ಆಸ್ ನಾನು ಯಾವಾಗಲೂ ಹಾಸ್ಪಿಟಲ್ ತಪ್ಪಿಸೋವಲ್ಲ ಎಂಟನೇ ತಾರೀಕೇನು ಕೆ ಐ ಸಿ ಸಿ ಮೀಟಿಂಗ್ ಇತ್ತು ಆ ದಿವಸ ಮಾತ್ರ ತಪ್ಪಿಸಿದ್ದೀನಿ ಅದನ್ನು ಇಲ್ಲ ನಾನು ನಾ ಯಾವಾಗಲೂ ಮೊದಲೇ ಹೋಗೋದು ಕಡೆಗೆ ಹೋಗೋದು ನಮ್ಮ ಬಾಂಬೈನಲ್ಲಿ ಒಂದು ಕೆ ಬಿ ಎಚ್ ಬಿ ಐ ಹಾಸ್ಪಿಟ್ಲ್ ಅಂತೇಳಿ ಬಹಳ ಡಾಕ್ಟರ್ಸ್ ಅಲ್ಲಿ ಈಗಾದರೂ ಸುದ್ದ ದೊಡ್ಡ ಆಸ್ಪತ್ರೆ ಅದು ಆ ದಿವಸದನ್ನ ಅದು ತಪ್ಪಿಸೋದದ್ದು ಭಾನುವಾರ ಶಿವಾಜಿ ಪಾರ್ಕ್ನಲ್ಲಿ ಅವರ ಭಾಷಣ ಇತ್ತು ಕೇಳಕ್ಕಂತ ಹೋದನೇ ಅವ್ರನ್ನ ಅರೆಸ್ಟ್ ಮಾಡಿದರು ಎಲ್ಲರನ್ನೂ ಅರೆಸ್ಟ್ ಮಾಡಿದರು ಆದರೆ ಪ್ಯಾರೇಲಾಲ್ ಮಾತ್ರ ಅವ್ರ ಪಿ ಎ ಮ ಗಾಂಧೀಜಿಯವರು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದು ಗಾಂಧೀಜಿ ಅವರೇನು ಹೇಳಿದ್ದಾರೆ ಇದನ್ನೇ ಹೇಳಿದ್ದಾರೆ ಆದಮೇಲೆ ನಾನು ನಾನು ನಿರ್ಧಾರ ಮಾಡಿಬಿಟ್ಟು ನಾನು ಏನು ನಾಯ್ ಮಸ್ಟ್ ಗೋ ಟು ದ ಡೋರ್ಸ್ ರೆಂಡರ್ ಮೈ ಸರ್ವಿಸ್ ಅಂತೇಳಿ ಮಾಡಿದ್ದೆ ಮುಂದೆ ನೈನ್ಟೀನ್ ಫಾರ್ಟಿ ತ್ರೀದಲ್ಲೇ ಮೊದಲನೇ ಕ್ಯಾಂಪ್ ಯಾವ ಎಲ್ಲಿ ಅಂತಂದರೆ ಪಾಟಣ್ ಪಾಟಣ್ ಅದು ಬಾಂಬೆ ಸ್ಟೇಟ್ನಲ್ಲಿ ಈಗ ಗುಜರಾತದಲ್ಲಿ ಹೋಗಿದೆ ಮೊದಲನೇದ್ದು ಅಲ್ಲಿ ನಾನು ಮಾಡಿದ್ದರಿಂದ ನನಗೊಂದು ಸರ್ಜರಿ ಒಳಗೆ ಧೈರ್ಯ ಬಂತು ನಾನು ಇಂಡಿಪೆಂಡಾಗೆ ಮಾ ಮಾಡ್ಬೋದು ಅಂತೇಳಿ ಆಮೇಲೆ ಇದನ್ನು ಶುರು ಮಾಡಿದ್ದು ಅಂದರೆ ತಮ್ಮ ಸಂಕಲ್ಪ ಏನಿತ್ತು ರೋಗಿಗಳ ಕಡೆಗೇ ಅವ್ರ ಮನೆಗೇ ವೈದ್ಯರು ಹೋಗಬೇಕು ಅವರಿಗೆ ಅವಶ್ಯಕವಾದ ಚಿಕಿತ್ಸೆ ಸಿಗಬೇಕು ಮತ್ತು ಸಾಧ್ಯವಾದರೆ ಶಸ್ತ್ರಚಿಕಿತ್ಸೆ ಕೂಡ ಅವರ ಮನೆಯ ಬಾಗಲಲ್ಲೇ ಆದರೆ ಒಳ್ಳೆಯದು ಕಾರಣ ಇಷ್ಟೇ ಆಗಿನ ಸ್ವಾತಂತ್ರ್ಯ ಪೂರ್ವ ಹೋರಾಟದ ದಿನಗಳಲ್ಲಿ ಬಹಳ ಪ್ರಚೋದಕವಾದವಾದಂಥ ಸಿಚುವೇಷನ್ ಇತ್ತು ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಆದರೆ ನೀವು ವೈದ್ಯರಾಗಿ ನಿಮ್ಮದೇ ಆದ ದೃಷ್ಟಿಕೋನವನ್ನು ತಾವು ಹಮ್ಮಿಕೊಂಡು ಸಮಾಜ ಸೇವೆಯನ್ನು ಈ ರೀತಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರಿ ತಾವು ಹೇಳಿದಾಗೆ ಗುಜರಾತಲ್ಲಿ ಆ ಒಂದು ಪಾಟಣದಲ್ಲಿ ಒಂದು ಶಿಬಿರ ಏರ್ಪಡಿಸಿದ್ರಿ ಅದಕ್ಕೆ ನಿಮಗೆ ಮತ್ತೆ ಬೇರೆ ನಿಮಗೆ ಪ್ರೋತ್ಸಾಹ ಕೊಟ್ಟವ್ರು ಯಾರು ಅಲ್ಲಿ ಬಾಂಬೆದೊಳಗಿನ ಡಾಕ್ಟರ್ಸ್ಗಳು ಡಾಕ್ಟರ್ ಸರ್ದೇಸಾಯಿ ಅಂಥೇಳಿ ಅವರು ಎಷ್ಟೋ ಕಣ್ ಕಣ್ಣಿನ ಆಸ್ಪತ್ರೆಗಳು ಅವರು ಫೌಂಡರ್ಸ್ ಅದು ಅವರು ನನಗೆ ಪ್ರೋತ್ಸಾಹ ಕೊಟ್ಟರು ಇದು ಅಲ್ಲದೆ ಡಾಕ್ಟರ್ ಸಿ ಆರ್ ಆಟೋಡೆ ಅಂಥೇಳಿ ಹೀಗೆ ಬಾಂಬೈದಾಗೆಂದ ಭಾಳ ಡಾಕ್ಟರ್ಸು ನನಗೆ ಪ್ರೋತ್ಸಾಹ ಮಾಡಿದರು ಮತ್ತು ಒಬ್ಬರು ಡಾಕ್ಟ್ರಂತೂ ಒಳ್ಳೆಯ ಅವರು ಸಾಯೋಕ್ಕಿಂತ ಮೊದಲ ನಾನು ಕೆಲವು ತಮ್ಮ ಇನ್ಸ್ಟ್ರುಮೆಂಟ್ ಸಹಿತ ನನಗೆ ಅವರಿಗೆ ಅವರು ಕೊಟ್ಟರು ಹೀಗೆ ಬಾಂಬೆನಲ್ಲಿ ನಾನು ಆ ಕಲವು ಕಾಲಕ್ಕೆ ಭಾಳ ಎಮಿನೆಂಟ್ ಡಾಕ್ಟರ್ಸು ಈ ಕಣ್ಣಿನ ಚಿ ಇದ್ರದೇನಿದೆ ಸರ್ಜರಿ ಏನಿದೆ ಇದಕ್ಕೆ ಅವರು ಬಹಳ ಪ್ರೋತ್ಸಾಹ ಕೊಟ್ಟರು ಮುಂದೆ ದೊಡ್ಡ ಪ್ರೋತ್ಸಾಹ ಕೊಟ್ಟವರು ನನಗೆ ಅದನ್ನು ಯಾವಾಗೂ ಮರೆಯಬಾರ್ದು ಅವ್ರು ಯಾರು ಅಂದರೆ ಕೆಂಗಲ್ ಹನುಮಂತಯ್ಯ ಅವರು ನನಗೆ ಸ್ ಒಂಬತ್ತು ಡಿಸ್ಟ್ರಿಕ್ಟ್ದು ಒಂದು ಸ್ಟೇಟು ಆವಾಗ ಆವಾಗ ಮೈಸೂರು ಸ್ಟೇಟ್ ಅಂತೇಳಿ ಒಂಬತ್ತು ಡಿಸ್ಟ್ರಿಕ್ಟದ್ದು ನಾನು ಬಾಂಬೆ ಕರ್ನಾಟಕ ಮದ್ರಾಸ್ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಕುರ್ಗ್ ಕರ್ನಾಟಕ ಇವೆಲ್ಲ ಕಡೆಗೆ ಮತ್ತು ಒಂಬತ್ತು ಡಿಸ್ಟ್ರಿಕ್ಟ್ದು ಒಂದು ಮೈಸೂರು ಕರ್ನಾ ಇದು ಹಳೆ ಮೈಸೂರು ಹಳೆ ಮೈಸೂರು ಇವೆಲ್ಲ ಕಡೆಗೂ ಕ್ಯಾಂಪ್ ಮಾಡ್ತಾ ಮಾಡ್ತಾಯಿದ್ದೆ ನಾನು ನಾನು ವರ್ಷಿಕೇರಿ ಸ ಇಲ್ಲಿ ಕ್ಯಾಂಪ್ ಮಾಡಿದಾಗ ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದರು ನನ್ನ ಕ್ಯಾಂಪ್ ನೋಡಿದರು ಯಶೋಧರಮ್ಮ ದಾಸಪ್ಪನವರು ಏರ್ಪಾಡು ಮಾಡಿದ್ದು ಅವ್ರದ್ದೊಂದು ಸಂಸ್ಥೆ ಇದೆ ಅದು ಹೆಣ್ಮಕ್ಳದ್ದು ಆ ಏರ್ಪಾಡು ಮಾಡಿದ್ರು ಅವರು ಬಂದರು ಬಂದು ನೋಡಿದರು ಭಾಳ ಸಂತೋಷ ಆತ ಅವರು ಯಶೋಧರಮ್ಮ ದಾಸಪ್ಪ ಏನು ಹೇಳಿದರು ಅವರಿಗೆ ಡಾಕ್ಟರ್ ಮೋದಿ ಅವರು ಚೆಂದಾಗಿ ಕೆಲಸ ಮಾಡ್ತಾರೆ ನೀವು ಅವ್ರಿಗೆ ಸಹಾಯ ಸಹಕಾರ ಮಾಡಬೇಕು ಅಂತೇಳಿ ಅದನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಚೀಫ್ ಮಿನಿಸ್ಟರ್ ಆದ ಕೂಡಲೇ ನನ್ನ ಕ್ಯಾಂಪ್ ಅವಾಗ ಅವರು ನನಗೊಂದು ಕಾಗದ ಹಾಕಿದರು ಬೆಂಗಳೂರಿಗೆ ಬರಬೇಕು ಅಂತ ಹೇಳಿ ಕಂಡ ಅಷ್ಟರಲ್ಲೇ ನಾನು ಬೆಂಗಳೂರೊಳಗೆ ಕ್ಯಾಂಪ್ ಫಿಕ್ಸ್ ಮಾಡಿದ್ನಿ ಲೋಕಲ್ ಒಂದು ಕಮಿಟಿ ಮಾಡಿ ಅಲ್ಲಿ ನಮ್ಮ ವಿ ಎಸ್ ಕೃಷ್ಣೆಯರು ಸಿದ್ದಯ್ಯ ಅವರು ಇವರೆಲ್ಲರೂ ಕೂಡ್ಕೊಂಡು ಒಂದು ಕಮಿಟಿ ಮಾಡಿ ಜಯದೇವ್ ಹಾಸ್ಟೆಲ್ನಲ್ಲಿ ಕ್ಯಾಂಪ್ ಏರ್ಪಾಡು ಮಾಡಿದರು ನಾವು ಬಂದ ಮೇಲೆ ಜಯದೇವ್ ಹಾಸ್ಪಿ ಹಾಸ್ಪಿಟಲ್ನಲ್ಲಿ ಜನ ಭಾಳ ಆಯಿತು ಜಾಗ ಸಾಲದಾಕಿಲ್ಲ ಅಷ್ಟರಲ್ಲಿ ನನ್ನ ಮನಸ್ಸು ಬಂತು ಹನುಮಂತೈನವ್ರು ಯಾವಾಗಾದರೂ ಭೇಟಿ ಮಾಡೋಂತೇಳಿದ್ದಾರೆ ಹೂ ಹೋಗಂತೇಳಿ ಅವ್ರ ಕಡೆ ಹೋದ್ನಿ ಆದರೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದರು ಹಿಂದಾಗಡೆ ಬನ್ನಿ ಮನೆ ಕಡೆ ಹೋಗೋಣ ಅಂತಂದರು ಇಲ್ಲ ಮನೆ ಕಡೆಗೆ ಈಗ ಸದ್ಯ ಬರೋದಿಲ್ಲ ನನ್ನ ಪೇ ಇಲ್ಲಿ ಕ್ಯಾಂಪ್ ಶುರು ಮಾಡಿದ್ದೀನಿ ಪೇಶಂಟ್ಸು ಭಾಳ ಬಂದಿದ್ದಾರೆ ಜಾಗ ಸಾಲೋದಿಲ್ಲ ಆವಾಗ ಹೋಗ್ತಾ ಇದ್ದರು ರಾಮಚಂದ್ರ ಅವ್ರನ್ನ ಕರೆದ್ರು ಕ ಅವರು ಎಜುಕೇಷನ್ ಮಿನಿಸ್ಟರು ಇವರಿಗೆ ಎಲ್ಲ ಬಿಲ್ಡಿಂಗ್ ಏನು ಬೇಕು ಎಲ್ಲ ಕೊಟ್ರಿ ಅಂತ ಅವ್ರು ಹೇಳಿದರು ಟಿ ಚೆನ್ನಯ್ಯ ಏನಿದ್ದಾರೆ ಅವರು ಹೆಲ್ತ್ ಮಿನಿಸ್ಟರ್ ಇದ್ದರು ಇವ್ರಿಗೆ ಏನೇನು ಬೇಕು ಫೆಸಿಲಿಟೀಸು ಅದನ್ನು ಕೊಟ್ರಿ ಅಂತ ಹೇಳಿದರು ಅವರು ರಾಮಚಂದ್ರ ರಾವ್ ನನ್ನ ತಮ್ಮ ಕಾರಿನ ಕೂಡಿಸ್ಕೊಂಡು ಹೋದರು ಇಂಟರ್ಮಿಜಿಯೇಟ್ ಕಾಲೇಜ್ ಸೆಂಟ್ರಲ್ ಕಾಲೇಜ್ ಮಹಾರಾಣಿ ಕಾಲೇಜು ಮೂರೂ ಬಿಲ್ಡಿಂಗು ನೀವು ಉಪಯೋಗ ಮಾಡಿಕೊಡ್ರಿ ಅಂತ ಹೇಳಿದ್ರು ಅವಾಗ ಕ್ಲಾಸಸ್ ಇದ್ದು ಕ್ಲೋಸ್ ಮಾಡಂತ ಹೇಳಿದರು ಅದನ್ನು ಮುಂದೆ ಸಮ್ ವೆಕೇಶನ್ದಲ್ಲೇ ಸಂಡೇ ಇವನು ಕ್ಲಾಸಸ್ ಮಾಡಿ ಮಾಡ್ಕೊಳ್ಳಿ ಕೊಟ್ಬಿಟ್ರಿ ಅಂತೇಳಿ ಅವ್ನು ಕೊಟ್ಟರು ಮತ್ತು ಅಲ್ಲೆಲ್ಲ ಪೇಶೆಂಟ್ಸ್ನೆಲ್ಲ ಆಪ್ರೇಷನ್ಸ್ ಮಾಡಿದ್ನಿ ಎಂಟು ನೂರು ಮೇಲ್ಪಟ್ಟ ಆಪ್ರೇಷನ್ಸ್ ಅದು ಆವಾಗ ಬ ಬೆಂಗಳೂರು ನಾಗರಿಕರ ಆಶ್ಚರ್ಯ ಅನಿಸ್ತು ಬೆಂಗಳೂರು ಸಿಟಿ ಒಳಗೆ ಒಂದು ಮಿಂಟೋ ಹಾಸ್ಪಿಟ್ಲ್ ಇದ್ಕೊಂಡು ಇಷ್ಟೊಂದು ಅಂಧತ್ವ ಇದೆ ಅಂತಂದ್ರೆ ಹಳ್ಳಿ ಒಳಗೆ ಎಷ್ಟು ಇರ್ಬೋದು ಅಂಥೇಳಿ ಆ ಕ್ಯಾಂಪ್ ಓಪನಿಂಗ್ ಅವರೇ ಮಾಡಿದರು ಯಾರು ಹನುಮಂತಯ್ಯನವರ ಮಾಡಿದರು ಒಳ್ಳೆ ಯಶಸ್ವಿ ಆತು ಆಗಿಂದಾಗಲೇ ಒಂದು ಆರ್ಡರ್ ಮಾಡಿದರು ಡಾಕ್ಟರ್ ಮೋದಿ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಎ ಸ್ಟೇಟ್ ಗೆಸ್ಟ್ ವೆನೆವರ್ ಹಿ ಕಮ್ಸ್ ಟು ಮೈಸೂರು ಸ್ಟೇಟ್ ಅಂತೇಳಿ ಈಗೇನು ಗವರ್ನರ್ ಇರ್ತಾರೆ ಆ ರೆಸಿಡೆನ್ಸಿ ಬಿಲ್ಡಿಂಗ್ ಆಗಿರ್ತಿದ್ನಿ ನನಗೊಂದು ಕಾರ್ ಕೊಡ್ತಿದ್ದರು ಹೀಗೆ ಅವರು ನನಗೆ ಪ್ರೋತ್ಸಾಹ ಮಾಡಿದ್ದರಿಂದ ನನಗೆ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು ಅವರು ಕೊಡದೇ ಇದ್ದರೆ ಇಷ್ಟೊಂದು ಕೆಲಸ ನನಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ನಂಬರ್ ಒನ್ ನನಗೆ ಸಹಾಯ ಮಾಡಿದವರಂತೂ ಕೆ ಕೆಂಗಲ್ ಹನುಮಂತಯ್ಯನವರು ಸಾಯುವರೆಗೆ ಅವರು ಇಷ್ಟು ಅಲ್ಲದೆ ಈಗೇನು ಇದ್ರದ್ದು ಬಿಲ್ಡಿಂಗ್ ಅದಾವಲ್ಲ ಈಗ ಕಾಂಗ್ರೆಸ್ ಇತ್ತಲ್ಲ ಮೊದಲೇ ಆ ಏರಿಯಾದಾಗೇನು ಎಷ್ಟು ಜಾಗ ನಿಮಗೆ ಬೇಕು ಅದನ್ನು ಕೊಡ್ತೀವಂತ ಅವ್ರು ಆದರು ನೀವು ಇಲ್ಲಿ ನಾನು ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ನನಗೆ ಆಗೋದಿಲ್ಲ ನಾನು ಯಾವಾಗಲೂ ಸಂಚಾರದಲ್ಲಿರ್ತೀನಿ ನನಗೇನು ಜಾಗ ಬೇಡ ಅಂತ ಹೇಳಿದ್ದೀನಿ ಹೀಗೆ ಅವರು ಎಲ್ಲ ಡಿಪಾರ್ಟ್ಮೆಂಟ್ಗೆ ಈಗಾದರೂ ಸುದ್ದಿ ಇದೆ ಅವು ಸ್ಕೂಲ್ಗಳು ಕೊಡಬೇಕು ನರ್ಸಸ್ನ ಇದನ್ನು ಮಾಡಬೇಕು ಹೀಗೆಲ್ಲ ಆರ್ಡರ್ ಮಾಡಿದ್ದರಿಂದ ನನಗೆ ಇಷ್ಟೊಂದು ಕೆಲಸ ಮಾಡೋಕ್ಕಾಯ್ತು ಮತ್ತು ಬೇರೆ ಬೇರೆದವರು ಇದನ್ನು ಮಾಡಿದ್ದಾರೆ ಇದು ಅಲ್ಲದೆ ಕಾಳ ವೆಂಕಟರಾವ್ ಹೆಲ್ತ್ ಮಿನಿಸ್ಟ್ರಿ ಆಂಧ್ರಾದವರು ಹನುಮಂತಯ್ಯನವ್ರಿಗೆ ಬರೆದರು ನಾನು ಮೋದಿಯವ್ರನ್ನ ಈ ಕಡೆ ಕಳಿಸ್ರಿ ಅಂತೇಳಿ ಹಿಂದೆಡೆ ಹನುಮಂತ ಏನಾರು ನನಗೆ ಹೇಳಿದರು ಅಲ್ಲಿ ಅಂಧರದಲ್ಲಿ ಎಷ್ಟು ಮಾಡೋಕ್ಕೆ ಹೋಗ್ರಿ ಅಂತ ಹೇಳಿ ಕಂಡು ಅಲ್ಲಿ ಮಾಡ್ಕೊಂಡು ನಮ್ಮ ಮಾಡಿ ಬನ್ನಿ ಹೀಗೆ ಅವರು ಮತ್ತು ಬೇರೆ ಬೇರೆದವರು ಮಾಡಿದ್ದಾರೆ ಆದರೆ ಇವರು ಮಾತ್ರ ಬಹಳ ಸಹಾಯ ಸಹಕಾರ ಮಾಡಿದ್ದಾರೆ ಅಂದರೆ ಇಲ್ಲಿವರೆಗಿನ ತಮ್ಮ ಎಪ್ಪತ್ತೈದು ವಯಸ್ಸಿನಲ್ಲಿ ತಾವು ನೂರಾರು ಸಾವಿರಾರು ಶಿಬಿರಗಳನ್ನು ನಡೆಸಿಕೊಟ್ರಿ ಅಂಧರಿಗೆ ದೃಷ್ಟಿದಾನ ಮಾಡಿದಿರಿ ಮತ್ತೆ ಕೆಲವು ಆಪರೇಷನ್ಗಳನ್ನು ಮಾಡಿದರೆ ಅವು ನೂರಾರಲ್ಲ ಸಾವಿರಾರಲ್ಲ ಲಕ್ಷವನ್ನು ಮೀರ್ತು ಲಕ್ಷದ ಗುರಿ ತಮ್ಮದಿರಲಿಲ್ಲ ಯಾಕಂದರೆ ಓನ್ಲಿ ಕೌಂಟಿಂಗ್ ವಾಸ್ ನಾಟ್ ಯುವರ್ ಮಿಷನರಿ ಪ್ರಾಸೆಸ್ ಹೌದು ಯು ಆರ್ ಎ ಕಮಿಟೆಡ್ ಸೋಷಿಯಲ್ ಸರ್ವಂಟ್ ಈ ಮಾತು ನೆನಪಿಟ್ಟಾಗ ಗಿನ್ನೆಸ್ ದಾಖಲೆ ಪುಸ್ತಕದಲ್ಲಿ ಕೂಡ ದಾಖಲೆ ಆಗೋಯಿತು ಏನು ಐದು ಲಕ್ಷಕ್ಕೂ ಮೀರಿದಂಥ ಶಸ್ತ್ರಕ್ರಿಯೆಗಳನ್ನು ತಾವು ಕೈಕೊಂಡ್ರಿ ಅಂತ ಈ ಸಂಖ್ಯೆ ಇಷ್ಟಕ್ಕೆ ನಿಂತಿಲ್ಲ ಇದು ಇಸ್ ಅ ಸ್ಕೋರಿಂಗ್ ಪ್ರಾಸೆಸ್ ಈ ದೃಷ್ಟಿಯಿಂದ ತಾವು ದಯವಿಟ್ಟು ತಮ್ಮ ಇನ್ನೂ ಹಲವು ಅಂಕಿ ಸಖ್ಯಗಳನ್ನು ಹೇಳಬೇಕು ಅಂತ ಬೆಳ್ಕೊತೀನಿ ನಾನು ಈ ಕೆಲಸ ಮಾಡಿದ್ದು ಗಿಣೀಸ್ ಬುಕ್ಕದಗೋಸ್ಕರ ಮಾಡಿಲ್ಲ ನನ್ನ ಗಿಣೀಸ್ ಬುಕ್ಕನ್ನ ಗು ಅಷ್ಟೊಂದು ಮಾಹಿತಿನೂ ಇರಲಿಲ್ಲ ಅದು ಗಿಣೀಸ್ ಬುಕ್ ಮೇಲೆ ಬಂದಾಗ ಯಾರೋ ಒಬ್ಬರು ನನಗೆ ಬಾಂಬೆಯಿಂದ ಫೋನ್ ಮಾಡಿದರು ನಿಮ್ಮ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲೇ ಅವರೇನು ಹೇಳಿದರು ಗಿನೀಸ್ ಬುಕ್ನಲ್ಲಿ ನಿಮ್ಮ ಹೆಸರಿದೆ ಅಂತೇಳಿ ಆವಾಗ ಗೊತ್ತಾದ್ತು ಗಿನೀಸ್ ಬುಕ್ ನನಗೆ ಏನೇನು ಗುರುತಿಲ್ಲ ಇಲ್ಲ ಮತ್ತು ನಂದು ಅದು ಯಾವುದರಲ್ಲಿ ಬರಬೇಕು ಅನ್ನೋದು ಆಸೆ ಇಲ್ಲ ನನ್ನ ಗುರಿ ನಾ ಇರುವರಿಗೆ ಆದಷ್ಟು ಮ್ಯಾಕ್ಸಿಮಮ್ ಜನರಿಗೆ ನಾ ಉಪಯೋಗ ಆಗಬೇಕು ಈ ದೃಷ್ಟಿಯಿಂದ ಇವಾಗ ಇದನ್ನು ಒಂದು ಹೇಳ್ತಿದ್ದೀನಿ ಎಷ್ಟೋ ಜನ ಅಂತಾರೆ ಡಾಕ್ಟರೇ ಇಷ್ಟೊಂದು ಆಪರೇಷನ್ಸ್ ಯಾಕೆ ಒಂದೇ ದಿವಸದಾಗ ಮಾಡಬೇಕು ಅಂತ ಹೇಳ್ತೇನೆ ಯಾಕೆ ಮಾಡಬಾರ್ದು ಮೊದಲಿನ ಆಪರೇಷನ್ ಏನಿರ್ತದೆ ಎಷ್ಟು ನನಗೆ ಒಂದು ಇದಿರ್ತದೆ ಅಷ್ಟೇ ಕಡಿವರೆಗೆ ಇರ್ತದೆ ನಾನು ಇಷ್ಟೊಂದು ಸಂಖ್ಯಾ ಮಾಡ್ಬೇಕಂತಲ್ಲ ಒಂದು ದಿವಸದಲ್ಲೇ ಏಯ್ಟ್ ಹಂಡ್ರೆಡ್ ಥರ್ಟಿ ತ್ರೀ ಆಪ್ರೇಷನು ತಿರುಪತಿಯಲ್ಲಿ ಮಾಡಿದ್ದೀನಿ ಆ ಶಿಬಿರ ದೇವಸ್ಥಾನದವರು ಏರ್ಪಾಡು ಮಾಡಿದ್ದು ಮಾಡಿದರೆ ಕೆಲವರು ಕೆಲವ್ರು ಹೇಳ್ತಾರೆ ಈ ಕೆಲವು ನಮ್ಮಲ್ಲಿ ಜನ ಇರ್ತಾರಲ್ಲ ಇಷ್ಟೊಂದು ನೀವು ಜಾಸ್ತಿ ಮಾಡಿ ತೋರಿಸೋಕ್ಕೋಸ್ಕರ ಅಲ್ಲ ಅದು ಇನ್ನೂ ಅಷ್ಟು ಪೇಷಂಟ್ ಇದ್ದರೆ ಇನ್ನೂ ಅಷ್ಟು ಮಾಡ್ತಿದ್ದೀನಿ ಆ ದಿವಸ ಏಟ್ ಹಂಡ್ರೆಡ್ ತರ್ಟಿ ತ್ರೀ ಮಾಡೇ ಮುಂದೆ ರಾತ್ರಿ ನಾನು ಒಂದು ಸಾವಿರ ರೋಗಿಗಳನ್ನು ಪರೀಕ್ಷೆನೂ ಮಾಡಿದ್ದೀನಿ ಹೀಗೆ ಮತ್ತು ಮೊದಲ ಏನು ಯಾವ ರೀತಿಲಿಂದ ಇತ್ತು ಕಡೆಯವರೆಗೆ ಹಾಗೆ ಮಾಡಿದ್ದೀನಿ ಮತ್ತು ಅದು ರಿಸಲ್ಟೂ ನೈಂಟಿ ನೈನ್ ಆ್ಯಂಡ್ ಹಾಫ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅದನ್ನು ತಿರುಪತಿ ದೇವಸ್ಥಾನದವರು ಎಲ್ಲ ರೆಕಾರ್ಡ್ ಇಟ್ಟುಕೊಂಡಿದ್ದಾರೆ ಹೀಗೆ ನನಗೆ ಮತ್ತು ನಾನು ಗಿಗ್ನೀಸ್ ಬುಕ್ನ ಹೇಳಿ ನಾನು ಯಾವಾಗ ಅದರ ಇಚ್ಛೆ ಇರಲಿಲ್ಲ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಾವು ಕೊಡಬೇಕಲ್ಲ ಎಷ್ಟು ಕಣ್ಣಿನ ಪರೀಕ್ಷೆ ಮಾಡಿದ್ರಿ ಇವಾಗ ನಾನು ಮಾಡಿದ್ದು ಫೈವ್ ಲ್ಯಾಕ್ಸ್ ನೈಂಟಿ ಫೈವ್ ಥೌಸಂಡ್ ನೈನ್ಟೀನ್ ಆಪರೇಷನ್ಸ್ ಮಾಡಿದ್ದೀನಿ ಎಲ್ಲಾ ತರದ್ದು ಆಪರೇಷನ್ಸ್ ಕಣ್ಣಿಂದು ಮಾಡಿದ್ದೀನಿ ಇವತ್ತಿನವರೆಗೆ ಮತ್ತು ಒಂದು ದಿವಸದಲ್ಲೇ ಏಟ್ ಹಂಡ್ರೆಡ್ ಥರ್ಟಿ ತ್ರೀ ಆಪರೇಷನ್ಸ್ ಮಾಡಿದ್ದೀನಿ ಮಾಸ್ ಹಳ್ಳಿಗಳಿಗೆ ಹೋದಷ್ಟು ಯಾವ ವ್ಯಕ್ತಿಗಳು ಸಹ ಹೋಗಿಲ್ಲ ಡಾಕ್ಟರ್ಸ್ ಅಂತೂ ಹೋಗೇ ಇಲ್ಲ ಕೆಲವು ಕಡೆಗೆ ಹೋಗಲಿಕ್ಕೆ ರೋಡ್ ಸರಿಯಾಗಿಲ್ಲ ನಡ್ಕೊತ ಹೋಗೇ ನಾನು ಪರೀಕ್ಷೆ ಅದು ಮಾಡಿ ಬಂದಿದ್ದೇನೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಸುಧಾ ಹಳ್ಳಿಗಳೊಳಗೆ ಮಾಡಿ ಬಂದಿದ್ದೀನಿ ಈಗ ನಾನು ಸಾಧಾರಣ ಫಾರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟೀನ್ ಹಳ್ಳಿಗಳಲ್ಲಿ ಹೋಗಿದ್ದೀನಿ ಒಮ್ಮೆ ಅಲ್ಲ ಎಷ್ಟೋ ಸಲ ಅದೇ ಹಳ್ಳಿಗಳಿಗೂ ಸುದ್ದ ಹೋಗಿದ್ದೀನಿ ನಾನು ಹ್ಞೂ ನನ್ನ ಜೀವನ ಇದು ಗಿಣಿಸ್ಬೇಕು ಬರುವಂಗಿದೆ ನನ್ನ ಜೀವನ ಎಲ್ಲಿ ಆಗಿದೆ ಅಂತಂದ್ರೆ ಟ್ರಾವೆಲರ್ಸ್ ಬಂಗ್ಳೂದಾಗ ಫಾರ್ಟಿ ಫೈವ್ ಇಯರ್ಸ್ ನಾನು ಟ್ರಾವೆಲರ್ಸ್ ಬಂಗ್ಳೂದಾಗಿದ್ದೀನಿ ಹ್ಞೂ ಫಾರ್ಟಿ ಫೈವ್ ಇಯರ್ಸ್ ಬೇರೆದವ್ರ ಮನೆಯೊಳಗೂಟ ಉಡುಪಿ ಹೋಟೆಲ ನಾನು ಊಟ ಹಿಂಗೆ ಯಾರು ಮಾಡಿಲ್ಲ ಜಗತ್ತಿನಲ್ಲಿ ಅದು ಇದೆ ಈಗ ನೀವು ಕೇಳಿದ್ರೆ ಅಂತ ನಾನು ಹೇಳ್ತಾ ಇದ್ದೇನೆ ಮತ್ತು ಕಣ್ಣು ಪರೀಕ್ಷೆ ಏನಿದೆ ಒಂದು ಕೋಟಿ ಮೇಲೆ ಒಂದು ಇಲ್ಲಿವರೆಗೆ ಅಂತಂದ್ರೆ ಒನ್ ಕ್ರೋರ್ ನೈಂಟಿ ಏಟ್ ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಒಂದು ಕೋಟಿ ಮೇಲೆ ನಾನು ಕಣ್ಣು ಪರೀಕ್ಷೆ ಮಾಡಿದ್ದೇನೆ ಇವತ್ತಿನವರೆಗೂ ಇವತ್ತಿನವರೆಗೆ ನಾನು ಹೋಲ್ಸೇಲ್ ಡೀಲರ್ ನಾನು ರಿಟೇಲ್ ಡೀಲರ್ ಅಲ್ಲ ಇದನ್ನು ಯಾಕೆ ಮಾಡಿದೆ ಅಷ್ಟೊಂದು ಸಮಸ್ಯೆ ಇದೆ ಭಾರತ ದೇಶದಲ್ಲಿ ಆ ರೀತಿಯಲ್ಲಿ ನಾನು ಮಾಡಿ ಮಾಡಿದ್ದೇನೆ ಮತ್ತು ಕಣ್ಣಿನ ಕನ್ನಡಕ ಕೊಟ್ಟದ್ದು ಕನ್ನಡಕ ಕೊಟ್ಟದ್ದು ಹೌದು ತಾವು ಕೇವಲ ಶಸ್ತ್ರಕ್ರಿಯೆ ಮಾಡಿಬಿಡಲಿಕ್ಕಿಲ್ಲ ಅಥವಾ ಅವರಿಗೆ ಉಪದೇಶ ಕೊಡೋದಿಲ್ಲ ಅಥವಾ ಮತ್ತೆ ಧಾರಾಳವಾಗಿ ಊಟ ಹಾಕಿ ಇಲ್ಲ ಕೊನೆಯವರೆಗೂ ಅವರು ತಮ್ಮ ದೃಷ್ಟಿನ ಪಡ್ಕೊಂಡು ಕನ್ನಡ ಕಂಡು ಕೊಡಬೇಕು ಸೇವೆ ಮಾಡಬೇಕು ಮತ್ತು ತಮ್ಮ ಈ ಮೊಬೈಲ್ ಯುನಿಟ್ನಿಂದ ಸಹಕಾರಿ ದೃಷ್ಟಿಯಲ್ಲಿ ಜನರ ಸಹಕಾರ ತಗೊಂಡು ದುಡ್ಡಿನ ಸಂಚಯ ಮಾಡಿಕೊಂಡು ಅವ್ರಿಗೆಲ್ಲ ರೀತಿಯ ಸಹಾಯ ಮಾಡಿರಲ್ಲ ಎಷ್ಟಿದೆ ಅಂದರೆ ಕನ್ನಡಕ ಕೊಟ್ಟಿದ್ದೀರಾ ಊಟಕ್ಕೆ ಹಾಕಿದ್ದೀರಾ ಶಿಬಿರಗಳನ್ನು ನಡೆಸಿದ್ದೀರಾ ಹೌದು ಅದೆಲ್ಲ ಸಂಖ್ಯೆ ಸ್ವಲ್ಪ ಹೇಳ್ತೀರಾ ಅದಾಯ್ತಲ್ಲ ಕನ್ನಡಕ ಕೊಟ್ಟದ್ದು ಕನ್ನಡಕ ಕೊಟ್ಟದ್ದು ಟೆನ್ ಲ್ಯಾಕ್ಸ್ ನೈಂಟಿ ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಇವತ್ತು ಇದು ಯಾರು ಗುರುತಿಲ್ಲ ಜನತೆಗೂ ಗುರುತಿಲ್ಲ ಸರ್ಕಾರ ಗುರುತಿಲ್ಲ ಹಳ್ಳಿ ಒಳಗೆ ನಾಲ್ವತ್ತು ವರ್ಷಕ್ಕಿಂತ ಮೇಲಿದ್ದವರು ಇದ್ದಾರೆ ಅದಕ್ಕೆ ಪ್ರೆಸ್ ಬಾಯೋಪಿಯಾ ಅಂತಾರೆ ಚಾಳ್ಸಿ ಬರ್ತತಿ ಅದು ಚಾಳ್ಸಿ ಅದಕ್ಕೆ ಅದು ಕನ್ನಡಕ ಹೌದು ನೆನಪಾಗ್ತದೆ ನಾವು ಅದು ಹರಡು ಕಡೆ ವರ್ಷ ಆಯ್ತು ಚಾಳೀಸ್ ಅಂದ್ರೆ ನಲವತ್ತು ನಲ್ವತ್ತು ವರ್ಷ ಆದ್ಕೊಳ್ಳಿ ಚಾಳ್ಸಿ ಬಂತು ಅಂತ ಅಂದ್ರೆ ಚಷ್ಮಾ ಚ್ಮ ಸ್ಪೆಕ್ಸ್ ಹೌದು ಸೊ ಇಟ್ ಹ್ಯಾಸ್ ಬಿಕಮ್ ಎ ಸಿನಾನಿಮ್ ಕರೆಕ್ಟ್ ಆ ದೃಷ್ಟಿಯಿಂದ ಡಾಕ್ಟ್ರೇ ಒಂದು ಮಾತು ಮಾತನ್ನು ಹೇಳಬೇಕೆ ನಾನು ಇತ್ತೀಚೆಗೆ ಕೆಲವು ಒಂದು ಐದಾರು ತಿಂಗಳ ಹಿಂದೆ ಸೌದತ್ತಿಗೆ ಹೋಗಿದ್ದೆ ನಿಮ್ಮ ಶಿಬಿರ ನಡೆಯೋ ಒಂದು ನನಗೆ ಕಾರ್ಯಕ್ರಮ ಗೊತ್ತಾಯಿತೋ ನಾನು ದಾಡಲಿದ್ದೆ ಆವಾಗ ತಮ್ಮ ಶಿಬಿರ ಇರುತ್ತೆ ಅಂತ ಗೊತ್ತಾದರೆ ಸುಮಾರು ಎಂಟು ದಿವಸ ಮುಂಚಿತವಾಗಿಯೇ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿಯೂ ಹಲ್ಗೆ ಮೂಲಕ ಪ್ರಚಾರದ ಮೂಲಕ ಕಿವಿ ಮಾತಿನ ಮೂಲಕ ಮ ಮತ್ತೆ ಮನುಷ್ಯ ಮನುಷ್ಯರ ನಡುವೆ ಒಂದು ಸಂಪರ್ಕದ ಮೂಲಕ ಹೇಗೋ ಸುದ್ದಿ ಮುಡ್ತಾ ಇತ್ತು ಎಲ್ಲರೂ ನನಗೆ ಆಶ್ಚರ್ಯ ಏನಕ್ಕಾದಂದರೆ ಸವಲತ್ತಿ ಎಲ್ಲಮ್ಮ ಜಾತ್ರೆಗೆ ಜನ ಹೋಗೋರು ಈ ಕಡೆ ಮೋದಿ ಡಾಕ್ಟರ್ ಶಿಬಿರಕ್ಕೆ ಈ ಸ್ಕೂಲಲ್ಲಿ ಹೋಗ್ತಾ ಇದ್ದಾರಲ್ಲ ನನಗೆ ಅದೊಂಥರ ಸಂತೋಷ ಅನಿಸ್ತು ನನಗೆ ಈ ಕಡೆ ಎಲ್ಲಮ್ಮನ ಭಕ್ತರು ಓದೋ ಓದೋ ಅಂತ ಹೋದರೆ ಈ ಕಡೆ ಕಣ್ಣು ಮತ್ತು ಚಕ್ಷು ಪಡಿಲಿಕ್ಕೆ ನಿಮ್ಮ ಶಿಬಿರಕ್ಕೆ ಓಡ್ತಾ ಇದ್ದರು ಆಮೇಲೆ ನಾನು ತಮ್ಮನ್ನು ಕಂಡೆ ಮಾತಾಡದೆ ತಾವು ಐ ಬಿ ಎಲ್ ಇದ್ರಿ ಇದ್ದಾಗ ಅದೇ ಆಗ ಶಿಬಿರ ಮುಗಿಸ್ಕೊಂಡು ಬಂದ್ರಿ ಆದರೆ ನಿಮ್ಮ ಮುಖದ ಮೇಲೆ ಎಳ್ಳಿಗೆ ಏನು ಒಂಥರ ಬೇಸರ ಆಗಲಿ ಅಥವಾ ಕಳೆಗುಂದಿದ ಮುಖವ ಕಾಣಲಿಲ್ಲ ನಾನು ಕಂಡದೇನೆಂದರೆ ಬಡವರ ಬಗೆಗೆ ಅದರಲ್ಲೂ ಅಂಧರ ಬಗೆಗೆ ಕೈಲಾದವರ ಆಗದವರ ಬಗೆಗೆ ತಮ್ಮ ಒಂದು ಕಳಕಳಿ ಅನುಪವಾದದ್ದು ಅದನ್ನ ಇನ್ನೂ ನನಗೆ ಕಣ್ಣಿ ಕಟ್ಟಿದೆ ಅದಕ್ಕೆ ಈ ಸಂದರ್ಭದಲ್ಲಿ ನನಗೆ ಮತ್ತೊಂದು ಮಾತು ನೆನಪಾಗ್ತಾ ಇದೆ ಏನಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕವಿತೆ ಬರೆದಿದ್ದಾರೆ ಅದು ಕಣ್ಣಿನ ಬಗ್ಗೆ ಅನಿಕೇತನ ಅವರ ಕವನ ಸಂಕಲನ ಎಂತಹ ಕೃಪೆ ಈ ಕಣ್ಣು ಎಂತಹ ಕೃಪೆ ಈ ಕಣ್ಣು ಹೂದೋಟದ ಶ್ರೀನೋಟವ ಸಯುತಿಹ ಈ ಕಣ್ಣು ಹೂದೋಟದ ಶ್ರೀನೋಟವ ಸಯುತ್ತಿಹ ಈ ಕಣ್ಣು ಭಗವಂತನ ದಯೆ ಘನಿಸುವುದಿಲ್ಲ ಭಗವಂತನ ದಯೆ ಘನಿಸುವುದಿಲ್ಲಿ ಧನ್ಯತೆ ಕ್ಷಣ ಕ್ಷಣಕ್ಕೂ ಅವತರಿಸಿದೆ ಇಲ್ಲಿ ಹೂ ಹೂ ಹೂವಿನ ಸುಂದರ ರೂಪದಲ್ಲಿ ಕಣ್ಣಿನ ಈ ಸೌಭಾಗ್ಯಕ್ಕೆ ಜೀವದ ಭಕ್ತಿಕೃತಜ್ಞತೆ ಜಗದಂಬೆಯ ಪಾದಕ್ಕೆ ಹೂವಾರತಿ ಎತ್ತುತ್ತಿದೆ ಸಾಕ್ಷಾತ್ಕಾರದ ಅಗ್ನಿಯ ಅಂಚಿಗೆ ತಾಗುತ್ತಿದೆ ಶರಣಾಗತಿ ನಮಸ್ಕೃತಿ ಸೃಷ್ಟಿಯ ಸಾರ್ಥಕತೆಗೆ ಈ ಸಾಕ್ಷಿ ಸೃಷ್ಟಿಯ ಸಾರ್ಥಕತೆಗೆ ಈ ಅಕ್ಷೀಯ ಸಾಕ್ಷಿ ಅಕ್ಷಯ ಪುರುಷಾರ್ಥಕ್ಕೆ ಈ ಸೃಷ್ಟಿಯ ಸಾಕ್ಷಿ ಅಕ್ಷೀಯ ಸೃಷ್ಟಿಯ ಸಂಗಮ ಸೌಭಾಗ್ಯವೇ ಕೃಪೆಯೇ ಸ್ವಯಂ ತಾನಾಗಿಹ ಈ ದೃಷ್ಟಿ ಎಂತಹ ಕೃಪೆ ಓ ಇ ಕಣ್ಣು ಓ ಇ ಕಣ್ಣು ಎಂತಹ ಭಾಗ್ಯವೋ ಈ ಮಣ್ಣು ಕಣ್ಣು ಕಣ್ಣು ಬರೀ ಇಂದ್ರಿಯವಲ್ಲೋ ಸಾಕ್ಷಾತ್ಕಾರದ ಅಪರೋಕ್ಷದ ಅನುಭೂತಿಯ ಒಂದಂಗ ನಮ್ಮ ವಿಭೂತಿ ಕವಿ ಕುವೆಂಪು ದೃಶ್ಯ ಬಗೆಗೆ ಕಣ್ಣಿನ ಬಗೆಗೆ ಈ ಕಾವ್ಯ ಲಹರಿಯಾಗಿ ಬಂದರೂ ಮನುಜರಿಗೆ ಅದರಲ್ಲೂ ಕಣ್ಣಿಲ್ಲದಂಥ ಕುರುಡರಿಗೆ ಅಥವಾ ಅರೆಗುರುಡಿದ್ದವರಿಗೆ ಅಥವಾ ಮತ್ತೆ ಬೇರೆ ಸಮಸ್ಯೆ ಇದ್ದವರಿಗೆ ತಾವು ಕಣ್ಣು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ರಿ ಕಣ್ಣು ನೀಡಿದ್ರಿ ಆದರೆ ಅದರ ಜೊತೆಗೇ ಸಮಾಜ ಸೇವೆಯನ್ನು ಯಾವುದೇ ಒಬ್ಬ ರೋಗಿಯ ಅಥವಾ ಮನುಷ್ಯನ ಕಣ್ಣಲ್ಲಿ ಕಣ್ಣಿಟ್ಟು ತಾವು ಆ ಕಣ್ಣಿಗೆ ಕಾಂತಿ ನೀಡುವಂಥ ಒಂದು ಚೈತನ್ಯಾಯಿ ಸಂಕಲ್ಪ ಮಾಡಿ ಅದೇ ಸಿದ್ಧಡೆಗೆ ಇದ್ದೀರಿ ಒಂದು ಮಾತು ನೆನಪಾಗ್ತದೆ ಈ ನಮ್ಮ ಕೈಗಳು ಕೈ ಬೆರಳುಗಳು ಇವು ಒಂದು ರೀತಿಯಿಂದ ವಿಶ್ವಕಿರಣಗಳನ್ನು ಸೆಳೆದುಕೊಳ್ತವೆ ಸೆಳೆದುಕೊಂಡು ಕೈ ಇರುವಂಥ ಕೆಲಸಗಳು ಏನಿಲ್ಲ ಒಳ್ಳೆಯದು ಮಾಡ್ತದೆ ಕೆಟ್ಟದು ಮಾಡ್ತದೆ ಆ ದೃಷ್ಟಿಯಿಂದ ಈ ಹಸ್ತ ಈ ಕೈಬೆರಳು ಇಷ್ಟು ಚೈತನ್ಯಪೂರ್ಣವಾಗಿ ಕೆಲಸ ಮಾಡ್ತಿರಬೇಕಾದ್ರೆ ನಾನು ನಿಮ್ಮ ಆಪರೇಷನ್ ಥಿಯೇಟ್ರಲ್ಲಿ ನಿಮ್ಮ ಶಿಬಿರದಲ್ಲಿ ಕಂಡದ್ದಂದರೆ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ನೇರವಾಗಿ ನಿಖರವಾಗಿ ನಿಕೃಷ್ಟವಾಗಿ ನಿರ್ದಿಷ್ಟವಾಗಿ ಆ ಕಣ್ಣಿನ ಪೊರೆಯನ್ನು ಲೀಲಾಜಾಲವಾಗಿ ತೆಗೆದು ಬಿಡ್ತೀರಲ್ಲ ಅದು ನನಗೆ ಒಂಥರ ಆಶ್ಚರ್ಯಂತೂ ಅನಿಸೋದಿಲ್ಲ ಟೆಕನಿಗಾಲೇ ತಾವು ತಮ್ಮ ಸಿದ್ಧಿಯ ಮಠದಲ್ಲಿ ಬಂದುಬಿಟ್ಟಿದ್ದೀರಾ ಈ ದೃಷ್ಟಿಯಿಂದ ಆದರೆ ಇನ್ನೂ ಸೇವೆ ಮಾಡೋ ಪ್ರವೃತ್ತಿ ಇದೆಯಲ್ಲ ಅದಕ್ಕೆ ಚೈತನ್ಯ ಓತಪ್ರೋತ ಒಂದೇ ಸೋನೆ ಬರ್ತಾ ಇರ್ತದೆ ಡಾಕ್ಟ್ರೇ ನಾನೇನೋ ಒಂದು ಮಾತು ಬೇರೆ ಕಡೆ ತಿರುಗಿಸಿದೆ ಸರಿ ಈಗ ಮತ್ತೆ ನಿಮ್ಮ ಜೀವನದ ಬೇರೆ ಅಷ್ಟು ಪೈಲುಗಳನ್ನು ಬರೋಣ ತಮ್ಮ ತಂದೆ ತಾಯಿ ಅಣ್ಣ ತಮ್ಮ ಮತ್ತೆ ಮಡದಿ ವಿಷಯ ಹೇಳೇ ಇಲ್ಲ ಸ್ವಲ್ಪ ಹೇಳಬೇಕಲ್ಲ ಇವಾಗ ನೀವು ಮೊದಲು ಮಾತನಾಡಿದ್ದು ಸ್ವಲ್ಪ ಹೇಳ್ತಿದ್ದೀನಿ ನಾನು ಇಲ್ಲಿವರೆಗೆ ಕನ್ನಡಕ ಕೊಟ್ಟದ್ದು ಹೇಳಿದ್ದೀನಿ ಈ ಕನ್ನಡಕ ಕೊಟ್ಟದೇ ಇದ್ರೆ ಇದೀಗ ಹೇಳಿದಂತೆ ನಾಲ್ವತ್ತುಕ್ಕಿಂತ ಜಾಸ್ತಿ ಆದವ್ರಿಗೆ ಅವರಿಗೆ ಪ್ರೆಸ್ ಬಾಯೋಪಯ ಅಂತಾರೆ ಅವ್ರಿಗೆ ರೀಡಿಂಗ್ ಗ್ಲಾಸ್ ಬೇಕು ಅಂಥವ್ರಿಗೆ ಆನ್ ದ ಸ್ಪಾಟ್ ಗ್ಲಾಸ್ ಕೊಟ್ಟು ಬಂದಿದ್ದೀನಿ ಅಂದರೆ ದೃಷ್ಟಿ ಇದ್ದು ಅವರು ಕುರುಡ್ರಿದ್ದರು ಅವರು ಈಗ ಅವ್ರಿಗೆ ಓದ್ಲಿಕ್ಕೆ ಬರ್ತದೆ ಹೆಣ್ಮಕ್ಳು ಸೂಜಿ ಪೂರ್ಣಸೋಕ್ಕೆ ಬರ್ತದೆ ಹಳ್ಳ ಭತ್ತ ಕಾಣಿಸ್ತದೆ ಮೊನ್ನೆ ನಾನು ಆ ಊರಿಗೆ ಮತ್ತಮ್ಮ ಹೋದಾಗ ಒಬ್ಬರು ಹೆಣ್ಮಗಳು ಹೇಳಿದ್ಲು ಡಾಕ್ಟರೇ ನನ್ನ ಗಂಡನ ಜೊತೆಗೆ ದಿನಾಲು ಗಲಾಟೆ ಆಗ್ತಿತ್ತು ಈಗ ಆಗೋದಿಲ್ಲ ಅಂತ ಹೇಳಿದ್ಲು ನಾ ಕೇಳಿದ್ದೆ ಏನಿನ್ ಹೇಳ್ತಾ ಇದ್ರಿ ಮೊದಲು ಆಗ್ತಿದ್ದಿಲ್ಲ ಈಗ ಯಾಕೆ ಗಲಾಟೆ ಆಗುದಿಲ್ಲ ಅಂತ ಕೇಳಿದ್ರು ಅವರು ಏನು ಹೇಳಿದ್ರು ಮೊದಲು ನನಗೆ ಕನ್ನಡಕ ಇಲ್ಲದ ಹಳ್ಳ ಭತ್ತ ಅದು ಕಾಣಿಸ್ತಿರಲಿಲ್ಲ ನೀವು ಹೂಸ್ ಸಲ ಕನ್ನಡಕ ಕೊಟ್ಟಿದ್ದರಿಂದ ನನಗೆಲ್ಲ ಕಾಣಿಸ್ತದೆ ಹಳ್ಳ ಭತ್ತ ಎಲ್ಲ ತೆಗಿಲಿಕ್ಕೆ ಆಗ್ತದೆ ಈಗನೂ ಕೂಡ ನನಗೆ ಇದಾಗೋದಿಲ್ಲ ಅಂಥೇಳಿ ಈ ವರ್ಷಗೆ ಥ್ರೆಡ್ ಕಾಣಿ ಕಾಣಿಸ್ತಿಲ್ಲ ಇದು ಯಾರಿಗೇ ಗುರುತಿಲ್ಲೇ ಇಲ್ಲ ಇವತ್ತು ಹಳ್ಳಿ ಜನರು ಈಗ ಓದ್ತಾ ಇದ್ದಾರೆ ಕನ್ನಡ ನಾವು ಅಡಲ್ಟ್ ಎಜುಕೇಶನ್ ಐತಿವು ಆದರೆ ಇದರ ವಿಚಾರ ಮಾಡಿಲ್ಲ ಅಡಲ್ಟ್ ಎಜುಕೇಶನ್ ಆಯಿತು ಅವರು ಅರವತ್ತು ವರ್ಷದ ಅವ್ರಿಗೆ ಇಲ್ಲದೆ ಕಾಯಿಲ್ದಾಗ ಓದಾಕೆ ಇಲ್ಲಿ ಬರ್ತೈತೆ ಆ ಕೆಲಸನೂ ಇಲ್ಲಿ ಮಾಡಿದ್ದೀನಿ ನಾನು ಮತ್ತೊಂದು ನೀವು ಹೇಳಿದಿರಿ ಏನೋ ಗಂಡ್ರ ದುರ್ವಾಸ ಹೊದತ್ತೊಳಗೆ ನನ್ನ ಶಿಬಿರ ಅಂತಂದ್ರೆ ಅದಕ್ಕೆ ಆಯ್ಕೂರ್ ಫೆಸ್ಟಿವಲ್ ಅದು ಆಯ್ಕೂರ್ ಫೆಸ್ಟಿವಲ್ ಇದ್ದಂಗೆ ಇರ್ತದೆ ಮತ್ತು ಹೇಳಿದಿರಿ ನೀವು ಒಳ್ಳೆ ಸಂತೋಷದಿಂದ ಇದ್ದಿರಿ ಇವತ್ತು ನನಗೆ ಕಾಯಿಲೆ ಆದ್ರೆ ನಾವು ಯಾವ ಸರಿ ಸುರಿಯಾಗುವುದಿಲ್ಲ ನನ್ನ ಆಪರೇಷನ್ ಥಿಯೇಟರ್ದಾಗ ಬಿಟ್ರೆ ನನಗೆ ಕಾಯಿಲೆ ಕಮ್ಮಿ ಆಗ್ತತಿ ಅಲ್ಲದೆ ನಾನು ಹೇಳಿದ್ದೀನಿ ಹೇಳಿದಿನಿ ಏನಾದ್ರು ಪ್ರಾಣ ಮೇಲೆ ಇನ್ನೊಂದ್ ಸ್ವಲ್ಪ ವೇಳೆ ಇರಬೇಕಾಗಿದ್ರೆ ನನ್ನ ಕೈಯಲ್ಲಿ ಆಪರೇಷನ್ ಚಾಕು ಮತ್ತೆ ಎದ್ದು ಬರ್ತೇನೆ ಅಂತ ಕೇಳಿದ ನಾನು ಇಷ್ಟು ನನಗೆ ಒಂದು ಧೈರ್ಯ ಇದೆ ಮತ್ತು ಹೇಳಿದ್ರಿ

ಸರ್ಜರಿ ಹಾಗಿರ್ಬೇಕಂದ್ರೆ ಸರ್ಜರಿ ಮಾಡದಂತೆ ಇರಬೇಕದು ಅದಕ್ಕಾಗಿ ಸರ್ಜನ್ ಶುಡ್ ಹ್ಯಾವ್ ಲೇಡೀಸ್ ಫಿಂಗರ್ಸ್ ಲಯನ್ಸ್ ಹಾರ್ಟ್ ಈಗಲ್ ಸೈಟ್ ಮದರ್ಸ್ ಲವ್ ಇವತ್ತು ಪ್ರಪಂಚದಲ್ಲೇ ಎಲ್ಲ ಸಿಗಬಹುದು ಒಂದು ಮಾತ್ರ ಎಲ್ಲಿಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ ಪ್ರಪಂಚದಲ್ಲಿ ಯಾವುದು ತಾಯಿ ಪ್ರೇಮ ಇವೆಲ್ಲ ಪ್ರೇಮಗಳು ನಡೆದದವ ನಾವೆಲ್ಲ ಮಾಡ್ತಾ ಇದ್ದೀವಿ ಇವೆಲ್ಲ ಕಮರ್ಷಿಯಲ್ ಪ್ರೇಮ್ಸ್ ನಮಗೆಲ್ಲ ಆದರೆ ತಾಯಿ ಪ್ರೇಮ ಹಾಗೆ ರೋಗಿಗಳನ್ನು ಸೇವೆ ಮಾಡಬೇಕಾಗಿದ್ರೆ ಆ ಪ್ರೇಮಲಿಂದ ಮಾಡಿದರೆ ಅದು ಆಗ್ತದೆ ನೀವು ಕೇಳಿದ್ದ ಪ್ರಶ್ನ ಇವಾಗ ಯಾವ್ದು ಕೇಳಿದ್ರಿ ನೀವು ನಿಮ್ಮ ಸ್ವಂತ ಸ್ವಂತ ಜೀವನ ತಂದೆ ತಾಯಿ ನಾನು ನಮ್ಮ ನನಗೊಬ್ಬ ಬ್ರದರ್ ಅವರು ಸತ್ತು ಹೋಗಿಬಿಟ್ಟಿದ್ದಾರೆ ನನಗ ಒಂದೇ ಹೇಳ್ತಿ ಒಂದೇ ಮಗ ಮತ್ತು ನಾ ಈಗ ಬಿಟ್ಟಿದ್ದೀನಿ ಯಾರನ್ನೂ ಸಂಬಂಧ ಇಟ್ಟುಕೊಂಡಿಲ್ಲ ನಾನು ನಾ ಅವರಿಗೆ ಹೇಳಿರ್ತೇನೆ ನಾ ಯಾವಾಗ ತೂರ್ಮಾಲ ಇರ್ತೇನೆ ನಾ ಯಾವಾಗ ನನ್ನ ಕಾಗದಗಳು ಬರುದಿಲ್ಲ ಅಲ್ಲಿ ಸರಿಯಾಗಿ ಸರಿಯಾಗಿದ್ದೇನೆ ತಿಳ್ಕೊಬೇಕು ಕಾಗದ ಬಂದ್ರೆ ಏನೋ ಡೇಂಜರಸ್ ನಾನು ಯಾವಾಗ ಟೂರ್ ಮಾಡ್ತಾ ಇದ್ದೀನಿ ಮತ್ತು ನಂದ ಲಿವಿಂಗ್ ಏನಿದೆ ಯಾವುದು ಉಳಿದದ್ದು ಯಾವ ಅಟ್ಯಾಚ್ಮೆಂಟ್ಸ್ ಇಲ್ಲ ಸಿಂಪಲ್ ಲಿವಿಂಗ್ ಇದೆ ಆದ್ರಿಂದ ನನಗೆ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು ಅಂದಾಗೆ ತಮ್ಮ ಶ್ರೀಮಂತರ ಹೆಸರು ಅವ್ರ ಅವರು ಲೀಲಾವತಿ ಅಂತೇಳಿ ಧಾರವಾಡದವರು ಧಾರವಾಡದವರು ಅವರು ಅಲ್ಲೇ ಇರ್ತಾರೆ ಅವ್ರ ತವರ್ ಮನೆಯಲ್ಲೇ ಇರ್ತಾರ ಅವರು ಮಾಳಮಂಡಿಯಲ್ಲಿ ಹೌದು ಮಾಳಮಂಡಿಯಲ್ಲೇ ಹೀಗಾಗಿ ನಾನು ನಮ್ಮ ಬೇರೆ ಯಾವ ಅಟ್ಯಾಚ್ಮೆಂಟ್ ಇಲ್ಲ ನನಗೆ ಒಂದು ಅಟ್ಯಾಚ್ಮೆಂಟ್ ಯಾವುದು ಅಂತಂದ್ರೆ ಅಂಧತ್ವ ನಿವಾರಣೆ ಮಾಡುವ ಸೇವೆ ಏನಿದೆ ಇದು ಒಂದು ಅಟ್ಯಾಚ್ಮೆಂಟ್ ಈ ನಿಮ್ಮ ನಿಷ್ಕಾಮ ಕರ್ಮ ಸೇವೆಯಲ್ಲಿ ಹ್ಮ್ ಸಾರಿ ಈ ನಿಮ್ಮ ನಿಷ್ಕಾಮ ಕರ್ಮ ಸೇವೆಯಲ್ಲಿ ತಮ್ಮ ಬಾಳ ಸಂಗಾತಿಯ ಪ್ರಭಾವ ಸಹಕಾರ ಎಷ್ಟು ಮಟ್ಟಿಯಿದೆ ನಮಗೆ ಅರ್ಥ ಆಗ್ಲಿಲ್ಲ ನಿಮ್ಮ ಜೀವನದಲ್ಲಿ ಬಹಳ ಸಂಗಾತಿ ಬಂದಂತ ಶ್ರೀಮಂತಿ ಲೀಲಾವತಿ ಅವರು ಎಷ್ಟ್ರ ಮಟ್ಟಿಗೆ ಸಹಕಾರ ಕೊಡ್ತಾರೆ ಯಾಕಂದ್ರೆ ತಾವು ಯಾವಾಗಲೂ ಸದಾ ವಿಹಾರಿ ಯಾವಾಗಲೂ ಸೇವಾ ಜೀವಿ ಈ ಆ ತಾಯಿಗೆ ಬಹಳಷ್ಟು ತಮ್ಮ ಸ್ವಂತ ಸುಖ ದುಃಖಗಳನ್ನ ಬದಿಗೆ ತಮ್ ಜೊತೆಗೆ ಅವ್ರು ಹೆಗಲ್ ಹೇಳಿಕೊಟ್ಟು ಹೇಳ್ಕಲ್ಲ ನಾನು ಮದುವೆ ಮಾಡಿಕೊಳಕಿಂತ ಮೊದಲ ಮೊದಲ ಕಂಡೀಷನ್ ಇರುತ್ತ ನನ್ನ ಮೇ ನಮ್ಮ ಅವನ ಹೇಳಿದ್ದು ನನ್ನ ಮೇಲೆ ನಿಮ್ ಮಗಳ ಬಾರ ಆಗ್ಬಾರ್ದು ನನ್ನ ಭಾರ ಈ ದೃಷ್ಟಿಯಿಂದ ಹೇಳಿದ್ದು ಆದದ್ರಿಂದ ಅವರ ಕೋಆಪರೇಷನ್ ಇದ್ದಿದ್ದರಿಂದ ನನಗೆ ಇಷ್ಟೊಂದು ಕೆಲಸ ಮಾಡ್ಲಿಕ್ಕಾಯ್ತು ನಾನು ಅಮೇರಿಕದಲ್ಲಿ ನಾನು ಮದುವೆ ಮಾಡ್ಕೊಳಕ್ಕಿಂತ ಮೊದಲು ಮೊದಲು ನನ್ನ ಕಂಡೀಷನ್ ಇರುತ್ತೋ ಅಂದ್ರೆ ನಮ್ಮ ಮಾವನ ಹೇಳಿದ್ದಾರ ಆಗಬಾರದು ನನ್ನ ಭಾರ ದೃಷ್ಟಿಯಿಂದ ಹೇಳಿದ್ದು ಆದ್ರಿಂದ ಅವರು ಕೋಆಪರೇಷನ್ ಇದ್ದಿದ್ದರಿಂದ ನನಗೆ ಇಷ್ಟೊಂದು ಕೆಲಸ ಮಾಡ್ಲಿಕ್ಕಾಯ್ತು ನಾನು ಅಮೇರಿಕಾದಲ್ಲಿ ಇದ್ದಾಗ

ಕ್ಯುವಾನಿ ಕ್ಲಬ್ ಅಂತ ಹೇಳಿದೆ ಅಮೇರಿಕ ಇಂಟರ್ ನ್ಯಾಷನಲ್ ಅವರದ್ದು ಆಂಡ್ರೆಡ್ ಮೆಂಬರ್ ಮಾಡಿದ್ದಾರೆ ಆ ಮೆಂಬರ್ಸು ಮತ್ತು ಆಗೋದ್ರೆ ನಾನು ಒಬ್ಬ ನನ್ನ ಆಂಡ್ರೆಡ್ ಮೆಂಬರ್ ಮಾಡಿದ್ರಿಂದ ಟಿವಿ ಒಂದು ಪ್ರೋಗ್ರಾಮ್ ಇತ್ತು ಆ ಕಾಲಕ್ಕೆ ನಾನೇನು ಹೇಳಿದ ನಾನು ಅವರು ಯಾವಾಗಲೂ ಇಷ್ಟೊಂದು ಕೆಲಸ ಮಾಡಿದ್ರೆ ಅದು ಅಂತೆಲ್ಲ ಅಂದ್ರು ನಾ ಇಷ್ಟೊಂದು ಕೆಲಸ ಮಾಡಬೇಕಾಗಿದ್ರೆ ಬೇರೆ ಅಟ್ಯಾಚ್ಮೆಂಟ್ ಯಾವ್ದು ಇಟ್ಕೋ ಇಟ್ಟು ಇಲ್ಲ ಈಗ ನಾನು ಅಮೇರಿಕನ್ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ದಿನಾಲು ಡಿವೋರ್ಸ್ ಆಗ್ತಿರ್ತದೆ ಅದಕ್ಕೆ ಭಾರತ ದೇಶದ ಮಹಿಳೆಯರ್ಲಿಂದ ನಾವು ಜೀವಂತಿದ್ದೀವಿ ಅಂತ ಹೇಳಿದೇನೆ ಈಗಾದ್ರೂ ಸುದ್ದ ನಾವು ನಮಗ ದುಃಖ ಇದಿಲ್ಲ ಇಲ್ಲ ಇವತ್ತು ನಾವೆಲ್ಲರೂ ನಡೆದೇ ಭಾರತ ದೇಶದಲ್ಲಿ ಇವ್ರೇನಾದ್ರೂ ಅಮೇರಿಕನ್ ಮಹಿಳೆಯರನ್ನ ಮದುವೆ ಮದುವೆ ಮಾಡಿಕೊಂಡಿದ್ರೆ ಇವರು ಎಲ್ಲಾರು ಡೋರ್ಸ್ ಆಗ್ತಾ ಇತ್ತು ಆ ಸಂಸ್ಕೃತಿ ಭಾರತ ದೇಶದ ಒಳ್ಳೆ ಸಂಸ್ಕೃತಿಯಲ್ಲಿದ್ರೆ ಇದ್ರೆ ನಾ ಯಾವಾಗಲೂ ಮಹಿಳೆಯರು ನಮಸ್ಕಾರ ಮಾಡ್ತಾ